ನಮಸ್ತೆ ಫ್ರೆಂಡ್ಸ್. ರಾತ್ರಿ ಉಳಿದಿರುವ ಅನ್ನದಿಂದ ಟೇಸ್ಟಿಯಾಗಿ ಬೆಳಗ್ಗಿನ ಬ್ರೇಕ್ಫಾಸ್ಟ್, ಬೆಳಗ್ಗಿನ ನಾಷ್ಟ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ 1 ಕಪ್ನಷ್ಟು ರೈಸ್, ಎಷ್ಟು ರೈಸ್ ಉಳಿದಿರುತ್ತೋ ಅಷ್ಟು, 1/2 ಟೇಬಲ್ಸ್ಪೂನ್ನಷ್ಟು ಅರಶಿನ, 1 ಟೇಬಲ್ಸ್ಪೂನ್ ಶೇಂಗಾ, ಡ್ರೈ ಮಸಾಲ, ಜೀರಾ, ಖಾರದ ಪುಡಿ ಹಾಗೂ ಧನಿಯಾ ಪೌಡ್ರು. ವೆಜಿಟೇಬಲಲ್ಲಿ ನಾನು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಮತ್ತು 1 ಸಣ್ಣ ಟೊಮೊಟೊ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಆರ್ಗ್ಯಾನಿಕ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇವಾಗ ನಾನು 1-2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಮತ್ತು ಪುಲಾವ್ ಎಲೆ ಹಾಗೂ ಇದಕ್ಕೇನೆ ಶೇಂಗಾನ ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆ ಹಾಕ್ಕೊಂಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಅದಕ್ಕಿಂತ ಮೊದಲು ನಾನು 1 ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಗೋಕೆ ಬಿಡಿ. ಒಂದು 3-4 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ ಇದು. ಫ್ರೆಂಡ್ಸ್, ಇವಾಗ ಇದಕ್ಕೆ ಅರಶಿನ, ಖಾರ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಧನಿಯಾ ಪೌಡ್ರು ಇದರಲ್ಲಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಜಸ್ಟ್ 30 ಸೆಕೆಂಡ್ವರೆಗೂ ಕೈ ಬಿಡದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಅರಶಿನ ಎಲ್ಲ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, 3-4 ನಿಮಿಷ ಬಿಟ್ಟರೆ ಸಾಕು, ಟೊಮೊಟೊ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗೋ ಸಲುವಾಗಿ ಒಂದು ಕ್ಯಾಪ್ನ ಹಾಕ್ಬಿಟ್ಟು 3-4 ಮಿನಿಟ್ಸ್ ಬಿಡೋಣ. ನೋಡಿ, ಇವಾಗ ಟೊಮೊಟೊ ಕೂಡ ಸಖತ್ತಾಗಿ ಸಾಫ್ಟ್ ಆಗಿದೆ. ಏನಿದೆ, ನಮ್ಮ ಒಂದು ರೈಸ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಫ್ರೆಂಡ್ಸ್, ಬೆಳಗ್ಗೆ ಬೆಳಗ್ಗೆ ಜಬರ್ದಸ್ತಾಗಿ ರೆಡಿ ಆಯ್ತಲ್ಲ ನಮ್ಮ ಒಂದು ಬ್ರೇಕ್ಫಾಸ್ಟ್. ತುಂಬಾ ಸಿಂಪಲ್ ಫ್ರೆಂಡ್ಸ್, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ ಆಗಿರ್ಬೋದು, ಮನೆಯಲ್ಲಿರೋರಾಗಿರ್ಬೋದು, ಯಾರು ಬೇಕಾದರೂ ತುಂಬ ಈಸಿಯಾಗಿ ಈ ಒಂದು ರೆಸಿಪಿನ ಮಾಡಬಹುದು. ನೋಡಿ, ಇವಾಗ ನಮ್ಮ ರೈಸ್ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಈ ಒಂದು ರೈಸ್ ನೀವು ಕಲ್ತ್ರಲ್ಲ ಮನೇಲಿ, ಖಂಡಿತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದ್ರ ಜೊತೆ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಂಡು ತಿನ್ಬೋದು, ಸಖತ್ತಿರುತ್ತೆ ಟೇಸ್ಟ್. ಫ್ರೆಂಡ್ಸ್, ಈ ಒಂದು ರೆಸಿಪಿಯಲ್ಲಿ ಯೂಸ್ ಮಾಡಿರುವಂಥ ಕೆಲವೊಂದು ಐಟಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ರೈಸ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಲ್ಲ.